ತಾಯ್ತನಕ್ಕಾಗಿ ಹಂಬಲಿಸುವಂತಹ ಮಹಿಳೆಯರನ್ನೇ ಬಂಡವಾಳ ಮಾಡ್ಕೊಂಡು ಹಣವನ್ನ ಮಾಡ್ತಾ ಇದ್ದಂತಹ ಹಸುಗೂಸುಗಳನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಂತಹ ಗ್ಯಾಂಗ್ ಈಗ ಪೊಲೀಸರ ಆಗಿದ್ದಾರೆ ಇನ್ನು ಇಡೀ ಜಾಲದಲ್ಲಿ ಮತ್ತಿಬ್ರು ಸಿಕ್ಕಿಬಿದ್ದಿದ್ದಾರೆ ಹಸುಗೂಸುಗಳ ಮಾರಾಟ ದಂಧೆಯಲ್ಲಿ ನಕಲಿ ಡಾಕ್ಟರ್ ಸಿಸಿಬಿ ಬಲೆಗೆ ಬಿದ್ದ ಮುನಾಬಾಯಿ ಎಂಬಿಬಿಎಸ್ ಲಕ್ಷ ಲಕ್ಷ ಹಣಕ್ಕೆ ಅಕ್ರಮವಾಗಿ ಕಂದಮ್ಮಗಳನ್ನ ಮಾರಾಟ ಮಾಡ್ತಾ ಇದ್ದ ಪ್ರಕರಣದ ತನಿಖೆಯನ್ನ ಪೊಲೀಸರು ತೀವ್ರಗೊಳಿಸಿದ್ದಾರೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ಕ್ಲಿನಿಕ್ ನಡೆಸ್ತಾ ಇದ್ದ ಕೆವಿನ್ ಅನ್ನೋ ವೈದ್ಯನನ್ನ ಬಂಧಿಸಿದ್ದಾರೆ ವೈದ್ಯ ಕೆವಿನ್ ಎಂಬಿಬಿಎಸ್ ಮುಗಿಸ್ತೇನೆ ಕ್ಲಿನಿಕ್ ಓಪನ್ ಮಾಡಿಕೊಂಡು ಜನರಿಗೆ ಚಿಕಿತ್ಸೆ ಕೊಡ್ತಾ ಇದ್ದ ಹಸುಗೂಸುಗಳ ಮಾರಾಟ ಕೇಸ್ನಲ್ಲಿ ಕಂದಮಗಳಿಗೆ ಬೇಕಾದ ಬರ್ತ್ ಸರ್ಟಿಫಿಕೇಟ್ಗಳು ಗರ್ಭಿಣಿ ಸ್ತ್ರೀಯರಿಗೆ ಬೇಕಾದ ಔಷಧಗಳನ್ನ ನೀಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ ಗರ್ಭಿಣಿ ಆರೈಕೆ ನೆಪದಲ್ಲಿ ಮಗು ಮಾರಾಟಕ್ಕೆ ಮನವೊಲಿಕೆ ಮಧ್ಯವರ್ತಿ ರಮ್ಯಾ ಬಂಧಿಸಿದ ಸಿಸಿಬಿ ಪೊಲೀಸರು ಕರ್ನಾಟಕದಿಂದ ಮಕ್ಕಳನ್ನ ಬೇರೆ ಬೇರೆ ರಾಜ್ಯಗಳಿಗೆ ಮಾರಾಟ ಮಾಡ್ತಾ ಇದ್ದ ಹೆಬ್ಬಾಳ ನಿವಾಸಿ ರಮ್ಯಾ ಎಂಬಾಕೆಯನ್ನ ಬಂಧಿಸಲಾಗಿದೆ ರಮ್ಯಾ ಸಂಬಂಧಿಯೊಬ್ಬರು ಮದುವೆಗೂ ಮುನ್ನವೇ ಗರ್ಭಿಣಿಯಾಗಿದ್ರು ಈ ವಿಚಾರ ತಿಳಿದ ರಮ್ಯಾ ಮಗುವನ್ನ ತೆಗಿಸಬೇಡ ನಾನೇ ಆರೈಕೆ ಮಾಡ್ತೀನಿ ಅಂತ ಹೇಳಿದ್ಲಂತೆ ಅದರಂತೆ ಒಂಬತ್ತು ತಿಂಗಳು ಆರೈಕೆ ಮಾಡಿ ಮಗು ಹುಟ್ಟಿದ ನಂತರ ಈ ದಂಧೆಗೆ ಮಾರಾಟ ಮಾಡಿ ಹಣ ಸಂಪಾದಿಸಿದ್ಲು ನಂತರ ಇದನ್ನೇ ವ್ಯವಹಾರ ಮಾಡಿಕೊಂಡ ರಮ್ಯಾ ಆರ್ಥಿಕವಾಗಿ ಕಷ್ಟದಲ್ಲಿ ಇರೋರ ಮನವೊಲಿಸಿ ಹಣದ ಆಸೆ ತೋರಿಸಿ ಮಗುವನ್ನ ಎಂಟರಿಂದ ಹತ್ತು ಲಕ್ಷದವರೆಗೂ ಮಾರಾಟ ಮಾಡಿರುವುದು ಪತ್ತೆಯಾಗಿದೆ ಸದ್ಯ ಹಸುಗುಸುಗಳ ಮಾರಾಟ ದಂಧೆಯಲ್ಲಿ ಹತ್ತು ಜನರ ಆಗಿದ್ದು ಮಾರಾಟ ಮಾಡಿದವರು ಮತ್ತು ಕೊಂಡವರು ಯಾರು ಅನ್ನೋ ಬಗ್ಗೆ ತನಿಖೆ ಮುಂದುವರೆಸಿದ್ದಾರೆ ಉಮೇಶ್ ಜತೆ ನರಸಿಂಹರ್ತಿ ಕ್ರೈಂ ಬ್ಯೂರೋ ಪಬ್ಲಿಕ್ ಟಿವಿ